ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ ಕನ್ನಡ ಕೋರ ಒಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ. ಹೌದು ಸ್ನೇಹಿತರೆ, ಇವತ್ತು ಕೂಡ ತಮಗೋಸ್ಕರ ಒಂದು ಒಳ್ಳೆ ಬಜೆಟೆಡ್ ಮನೆಯನ್ನ ತಮಗೆ ತೋರಿಸೋಕ್ಕೋಸ್ಕರ ಬಂದಿದ್ದೀವಿ. ಹಾಗೂ ನಮ್ಮ ಜೊತೆ ಇದನ್ನು ತೋರಿಸ್ಕೊಡೋದಕ್ಕೆ ಕೈಟ್ಸ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಕಂಪ್ನಿ ಕಡೆಯಿಂದ ಉಮೇಶ್ ಸರ್ ಇದ್ದಾರೆ. ಉಮೇಶ್ ಸರ್ನ ಮುಂಚೆನೂ ಕೂಡ ನೋಡಿದ್ರ ಒಂದು ಒಳ್ಳೆ ಮನೆಗಳನ್ನು, ಅದು ಬಜೆಟ್ ಇರ್ಬೋದು, ಪ್ರೀಮಿಯಂ ಇರ್ಬೋದು, ಎಲ್ಲದೂ ಕೂಡ ತೋರಿಸಿದ್ದಾರೆ. ಸೊ ಇವತ್ತು ಎಲ್ಲಿದ್ದೀವಿ, ಏನು ಕತೆ, ಪ್ರತಿಯೊಂದು ಕೂಡ ತಿಳ್ಕೊಳ್ಳೋಣ. ವೆಲ್ಕಮ್ ಅಣ್ಣ ಸರ್ನ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಮುಂಚೆನೂ ಕೂಡ ಒಂದು ಒಳ್ಳೊಳ್ಳೆ ಮನೆ ತೋರಿಸ್ತಾ ಇದ್ರಿ. ಸೊ ಇವತ್ತು ನಾವು ಎಲ್ಲಿದ್ದೀವಿ, ಜೊತೆಯಲ್ಲಿ ಕ್ಲೈಂಟ್ ನೇಮ್ ಏನು ಸರ್? ಇದು ಸರ್, ನಾವು ಇಲ್ಲಿ ಬಿಡಿಎ ಕಾಂಪ್ಲೆಕ್ಸ್ ಹತ್ರ ಇದ್ದೀವಿ. ಬಿಡಿಎ ಕಾಂಪ್ಲೆಕ್ಸ್? ಬಿಡಿಎ ಕಾಂಪ್ಲೆಕ್ಸ್ ಸರ್. ಓಕೆ. ಕ್ಲೈಂಟ್ ನೇಮ್ ಏನು? ಕ್ಲೈಂಟ್ ನೇಮ್ ಸರ್ ದಿನಕರ್ ಅಂತ. ದಿನಕರ್ ಅಂತ? ಓಕೆ ಸರ್. ಇಲ್ಲಿ ಸೈಟಲ್ಲಿ ಏರಿಯಾ ಎಷ್ಟಿದೆ ಸರ್? ಮನೆ ಎಷ್ಟು ಇದೆ ಸರ್? 30-40 ಸೈಟ್ ಸರ್. 30-40 ಸೈಟು? ಓಕೆ. ಗ್ರೌಂಡು ಮತ್ತೆ ಫಸ್ಟ್ ಇದೆ ಸರ್. ಗ್ರೌಂಡು ಫಸ್ಟ್ ಕಟ್ಟಿದ್ದೀರಾ? ಹೌದು ಸರ್. ಏನೇನು ಕಟ್ಟಿದ್ದೀರಾ ಸರ್ ಇಲ್ಲಿ? ಸರ್, ಗ್ರೌಂಡಲ್ಲಿ ಸರ್ 2 BHK. 2 BHK? ಫಸ್ಟ್ ಫ್ಲೋರು 2 BHK ಸರ್. ಸಪ್ರೇಟ್ ಸಪ್ರೇಟ್ ಮನೆ? ಸಪ್ರೇಟ್ ಇದೆ ಸರ್. ಗ್ರೌಂಡಲ್ಲಿ ನಾವು ಪಾರ್ಕಿಂಗ್ ಕೊಟ್ಟಿದ್ದೀವಿ, ಮೇಲ್ಗಡೆ ಸ್ವಲ್ಪ ದೊಡ್ಡದಾಗಿ ಬಂದಿದೆ. ಚೆನ್ನಾಗಿ ಮಾಡಿದ್ದೀರಾ? ಚೆನ್ನಾಗಿ ಮಾಡಿದ್ದೀವಿ. ಓಕೆ. ಆ್ಯಂಡ್ ಟೆರೆಸಲ್ಲಿ ಏನಾದರೂ ಮನೆಗೆ ಮಾಡಿದ್ದೀರಾ? ಸರ್, ಅದು ಸಿಂಗಲ್ ಒಂದು ರೂಮ್ ಮಾಡಿದ್ದೀವಿ ಸರ್. ಸಿಂಗಲ್ ರೂಮ್ ಮಾಡಿದ್ದೀರಾ? ಹೌದು. ಓಕೆ ಓಕೆ. ಆ್ಯಂಡ್ ಟ್ಯಾಂಕ್ ರೂಮ್ ಏನಾದರೂ ಇದೆಯಾ? ಅದ್ರ ಮೇಲೆ ಟ್ಯಾಂಕ್ ರೂಮ್, ಚಿಕ್ಕದೊಂದು ಟ್ಯಾಂಕ್ ರೂಮ್ ಇದೆ. ಟ್ಯಾಂಕ್ ರೂಮನ್ನು ಮಾಡಿದ್ದೀರಾ. ಓಕೆ ಸರ್, ಈ ಮನೆ ಕಟ್ಟೋದಕ್ಕೆ ಡ್ಯೂರೇಷನ್ ಏನು ತೊಗೊಂಡ್ರೆ, ಟೈಮ್ ಏನು ತೊಗೊಂಡ್ರೆ? 8 months ಸರ್. 8 ತಿಂಗಳು? 8 ತಿಂಗಳು ಸರ್. ಬಜೆಟ್ ಏನಾಯ್ತು ಸರ್? ಸರ್, ಬಜೆಟ್ ಬಂದು ಸರ್ ಗ್ರೌಂಡ್ ಫಸ್ಟ್ ಸರ್ 36 lakhs ಸರ್, ನಮ್ದು ಅಗ್ರಿಮೆಂಟ್ ಬಜೆಟ್. ಸರಿನಾ ಸರ್, ಮೇಲ್ಗಡೆ ಒಂದು ರೂಮ್ ಇರೋದೇನಿದೆ ಅದು ಅಡಿಷನಲ್ ಆಗಿ ಸರ್ ಕೊಟ್ಬಿಟ್ಟು ಅದು ಮಾಡಿಸ್ಕೊಂಡಿದ್ದಾರೆ ಸರ್ ಓನರ್. ಓಕೆ. ಅವ್ರು ಮಾಡಿಸ್ಕೊಂಡಿದ್ದಾರೆ. ಸೊ ಬೇಸಿಕಲಿ 36 lakhs ನೀವೇನು ಅಗ್ರಿ ಆಗಿದ್ರೆ ಅದು ರೆಡಿ ಮಾಡಿಕೊಟ್ಟಿದ್ದೀರಾ? ಹೌದು ಸರ್. ನಾವು ಸರ್ ಗ್ರೌಂಡು ಫಸ್ಟು ಅಂದರೆ 2 ಫ್ಲೋರಿಂದ ಸರ್ 36 lakhs ಅಗ್ರಿಮೆಂಟ್ ಆಗಿದೆ. ಅಗ್ರಿಮೆಂಟ್ ಆಗಿದೆ. ಮೇಲ್ಗಡೆ ಏನು ರೂಮ್ ನೋಡ್ತಾ ಇದ್ದೀವಿ ನಾವು ಇವಾಗ, ಅದನ್ನು ಓನರು ತಮ್ಮ ಸ್ಕೋಪಿಂದ ಮಾಡ್ಕೊಂಡಿರುವಂಥದ್ದು ಅಲ್ವಾ? ಸೂಪರ್ ಸರ್. ವೀಕ್ಷಕರೇ, ಇನ್ನು ಹೆಚ್ಚಿನ ವಿಚಾರ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸೊ ನಾವು ಒಂದು ಕೆಲಸ ಮಾಡೋಣ, ಒಳಗಡೆ ಹೋಗೋಣ, ಮನೆ ಯಾವ ರೀತಿ ಬಂದಿದೆ, ಏನು ಕತೆ ಅಂತ ತಿಳ್ಕೊಳ್ಳೋಣ. ಸರ್, ಹೋಗೋಣ ಹಾಗಾದರೆ. ಬನ್ನಿ ಉಮೇಶ್ ಸರ್, ಫ್ರಂಟ್ ಎಲೆವೇಷನ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ನಮಗೆ ಸ್ಟಾರ್ಟಿಂಗ್ ಸರ್, ನಾವು ಬರೀ ಸಿವಿಲ್ ವರ್ಕ್ ಅಲ್ಲೇ ಮಾಡಿದ್ದೀವಿ ಸರ್. ಓಕೆ. ಏನು ಯಾವುದೇ ರೀತಿ ಕ್ಲಾಡಿಂಗ್ ಸರ್ ಏನು ಮಾಡಿಲ್ಲ. ಓಕೆ. ಬರೀ ಸರ್ MS ಪೈಪ್ ಮಾತ್ರ ನಾವು ಸ್ಕ್ವೇರ್ ಪೈಪ್ ಯೂಸ್ ಮಾಡಿದ್ವಿ ಇಲ್ಲಿ. ಬಾಲ್ಕನಿಲಿ? ಬಾಲ್ಕನಿಲಿ ಸರ್. ಓಕೆ. ನೀವು ನೋಡ್ತಾ ಇದ್ರ ಸರ್, ಯಾವುದೇ ರೀತಿ ಬೇರೆ ಏನು ಇಲ್ಲ ಸರ್, ಬರೀ ಸಿವಿಲ್ ವರ್ಕ್ ಎಲ್ಲ ಸ್ವಲ್ಪ ಡಿಸೈನ್ ಮಾಡಿದ್ರೆ. ಹೌದು ಸರ್. ಸೊ ಅದನ್ನ ಈ ಯೆಲ್ಲೋ ಕಲರ್ ಪೇಂಟ್ ಇಂದ ಹೈಲೈಟ್ ಮಾಡಿದ್ರ ಪೇಂಟ್ ಮತ್ತೆ ನಮ್ದು ಸಿವಿಲ್ ವರ್ಕ್ ಅಲ್ಲೇ ಅದನ್ನ ಹೈಲೈಟ್ ಮಾಡಿರುವಂತದ್ದು. ಓಕೆ, ಸೂಪರ್. ಸಿಲ್ ಕೆಳಗಡೆ ಬಂದ್ರೆ ಕಾಂಪೌಂಡ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಡಿಸೈನ್ ಮಾಡಿಬಿಟ್ಟಿದ್ರೆ. ಹೌದು ಸರ್. ಓಕೆ. ಸೊ ಇದು MS ಪೈಪ್ ಅನ್ನೆಲ್ಲ ಹಾಕಿರೋದಲ್ವಾ ಇಲ್ಲಿ? MS ಪೈಪ್ ಹಾಕಿದೆ. ಓಕೆ, ಸೂಪರ್ ಸರ್. ಸೊ ಈ ಗೇಟ್ ಎಷ್ಟು ದುಡ್ಡು ಬರ್ತದೆ, ಪಾರ್ಕಿಂಗ್ ಗೇಟು ಸರ್? ನಿಮಗೆ 10 ಫೀಟ್ ಬರುತ್ತೆ ಸರ್ ಇದು. 10 ಫೀಟ್ ಇದು? ಓಕೆ, ಸೂಪರ್. ಆ ಕಡೆ ಬಂದ್ರೆ ಇದು ಕಡೆ ಬಂದ್ರೆ ಸರ್ ನಿಮ್ಗೆ 4 ಫೀಟ್ ಬರುತ್ತೆ ಸರ್. 4 ಫೀಟ್ ವೈಡ್ ಇರುವಂಥ ಗೇಟು. ಹೈಟ್ ಒಂದು 5 ಅಡಿ ಬರ್ಬೋದಾ ಸರ್ ಇದು? 2 ಕಡೆ 5 ಅಡಿ ಬರ್ತಾ ಇದೆ ಅಲ್ವಾ ಸರ್? ಬನ್ನಿ ಸರ್, ಮುಂದೆ ಹೋಗ್ಬಿಡೋಣ. ಹಾಗೆ ಸರ್, ಮೊದಲನೇದಾಗಿ ಪಾರ್ಕಿಂಗ್ ಟೈಲ್ಸ್. ಇದು ಏನು ಕಾಸ್ಟ್ ಅಲ್ಲಿ ಹಾಕಿರುವಂತ ಸರ್? 45 rupees ಸರ್. 45 rupees ಪಾರ್ಕಿಂಗ್ ಟೈಲ್ಸ್ ಇದು. ಸ್ವಲ್ಪ ಡಿಸೈನ್ ಮಾಡಿ ಮಧ್ಯದಲ್ಲೆಲ್ಲ ಏನೇನೋ ಇದೆಲ್ಲ ಹಾಕ್ಬಿಟ್ಟಿದ್ರೆ ಇಲ್ಲಿ. ಹೌದೌದು ಸರ್. ಓಕೆ, ಸೂಪರ್ ಸರ್. ಸರ್, ಇದು ಏನಿದೆ ಆ್ಯಕ್ಚುಲಿ, ಸಂಪ್ ಏನಾದರೂ ಇದೆಯಾ ಇಲ್ಲಿ? ಸಂಪ್ ಇಲ್ಲ ಸರ್ ಇಲ್ಲಿ. ನಮ್ದು ಸರ್ ಕಾವೇರಿ ಲೈನ್ ಬರ್ತಾ ಇತ್ತು ಸರ್. ಓಕೆ, ಆಯ್ದಕ್ಕೋಸ್ಕರ ಸರ್ ಇಲ್ಲಿ ಹಾಕಿ ಮಾಡಿರೋದು. ಇಲ್ಲೂ ಕೂಡ ಟ್ಯಾಪ್ ಎಲ್ಲ ಕೊಟ್ಬಿಟ್ಟಿದ್ದೀರ? ಯಾವ್ದು ಸರ್ ಇದು? ಒಂದು ಕಾವೇರಿ ಟ್ಯಾಪ್ ಹಾಕಿಸ್ಕೊಂಡಿದ್ದಾರೆ ಸರ್, ಮತ್ತೆ ಇನ್ನೊಂದು ಸರ್ ಈ ಪಾರ್ಕಿಂಗ್ ಏರಿಯಾ ಎಲ್ಲ ಸರ್ ತೊಳೆಯೋದಕ್ಕೋಸ್ಕರ ಒಂದು ವಾಶ್ ಮಾಡೋದಕ್ಕೆ ಟ್ಯಾಪ್ ಎಲ್ಲ ಹಾಕಿರೋದು. ಇದು ಕಾವೇರಿ ವಾಟರ್ ಅಲ್ವಾ? ಕಾವೇರಿ ವಾಟರ್ ಮೀಟರ್ ಸರ್ ಇದು. ಇದು ಪ್ಲಮ್ಮಿಂಗ್ ಎಲ್ಲ ನೀವೇ ಮಾಡಿರೋದ ಸರ್? ಹೌದು ಸರ್. ಬನ್ನಿ ಸರ್, ಮುಂದೆ ಹೋಗ್ಬಿಡೋದು. ಓಕೆ ಸರ್, ಇಲ್ಲಿ ಪಾರ್ಕಿಂಗ್ ಏರಿಯಾ ಎಷ್ಟು ದೊಡ್ಡದು ಬರ್ತಾ ಇದೆ ಇಲ್ಲಿ ಸರ್? ನಿಮಗೆ 15x10 ಬರುತ್ತೆ ಸರ್. 15x10 ಇದು? ಓಕೆ. ಆ್ಯಂಡ್ ಇಲ್ಲಿ ವಾಲ್ ಕ್ಲೈಡಿಂಗ್ ಮಾಡಿರೋದಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡಿ ಸರ್ ಇದು. ಸರ್, ಇದು ನಾವು 2x4 ಟೈಲ್ ಹಾಕಿದ್ದೀವಿ ಸರ್. ಇದು 2x4 ಟೈಲ್? ಹೌದು ಸರ್. 50 rupees ಸರ್ ಇದು. 50 rupees? ಹೌದು ಸರ್. ಇದು ಕೂಡ 2x4 ಕಟ್ ಮಾಡಿರೋದು ಸರ್, ಬಾರ್ಡರ್ಗೋಸ್ಕರ ನಾವು ಬಾರ್ಡ್ ಮಾಡಿರೋದು. ಒಂಥರ ಗ್ರಾನೈಟ್ ಲುಕ್ ಕೊಡ್ತಾ ಇದೆ ಸರ್ ಇದು ಕಂಪ್ಲೀಟ್ ಆಗಿ. ನೀವು ಫ್ರಂಟ್ ವ್ಯೂ ನೋಡ್ಬೋದು ಸರ್, ನಾವು 3 ಸೈಡ್ ಹಾಕ್ಬಿಟ್ಟಿದ್ದೀವಿ ಸರ್. ಎಷ್ಟು? 7 feet ಹೈಟ್ಗೆ ಹಾಕಿ? 7 feet ಹೈಟ್ ಹಾಕಿದ್ದೀವಿ. ಕಸ್ಟಮರ್ ಕೇಳಿದ್ರೆ ಅಪ್ ಟು ರೂಪ್ಲೆಲ್ಲಿ ಬೇಕಾದ್ರೆ ಹಾಕ್ಕೊಡ್ತೀರಾ? ಹಾಕ್ಕೊಡ್ತೀವಿ ಸರ್. ಓಕೆ. ಆ್ಯಂಡ್ ಇಲ್ಲಿ ವಿಂಡೋಸ್ ಯಾವ್ದು ಯೂಸ್ ಮಾಡಿರೋದು ಇದು ಸರ್? ನಮ್ಮ ಕಂಪ್ನಿ ಇದೆ ಸರ್, ಕೈಟ್ಸ್ ಅವ್ರದ್ದೇ ಅಲ್ವಾ? ಅವ್ರದ್ದೇ ಸರ್. ಕೈಟ್ಸ್ ಅವ್ರದ್ದು ಇವಾಗ UPVC ಅಲ್ವಾ ಸರ್? ಹೌದು ಸರ್, UPVC ವಿಂಡೋ. UPVC ವಿಂಡೋಗಳನ್ನು ಹಾಕ್ತಾ ಇದ್ರೆ ವೀಕ್ಷಕರೇ, ಕೈಟ್ಸ್ ಅವ್ರದ್ದೇನೆ. ಆ್ಯಂಡ್ ಇದು ಸೈಡಲ್ಲಿ ಬಾರ್ಡರು ಸರ್? ಬಾರ್ಡರು ನಾವು ಗ್ರಾನೈಟಲ್ಲಿ ಸರ್ ಮಾಡ್ಕೊಟ್ಟಿದ್ದೀವಿ ಸರ್, ಲುಕ್ಕಿಗೋಸ್ಕರ ಮಾಡಿದ್ದೀವಿ. ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀರಾ, ಬಾರ್ಡರ್ ಕೊಟ್ಟಿದ್ದೀರಲ್ವಾ? ಬನ್ನಿ ಸರ್, ಮುಂದೆ ಹೋಗ್ಬಿಡೋಣ. ಹಾಗೆ ಸರ್, ಇದೇನಿದು? ಸಂಪು ಸರ್ ಇದು. ಸಂಪ ಇದು? ಎಷ್ಟು ಲೀಟರ್ ಕೆಪಾಸಿಟಿ ಸರ್? 8,000-10,000 ವರೆಗೂ ಇರುತ್ತೆ ಸರ್. 8-10,000. ಇದು ಮೇಲ್ಗಡೆ ಮುಚ್ಚಿರು ಡಿಫ್ರೆಂಟ್ ಆಗಿ ಕಾಣಿಸ್ತದೆ, ಏನಿದು ಸರ್? ನಾವು ಈಗ ಮುಂಚೆ MS ತಿತ್ತು ಸರ್, ತೊಕ್ಕಿಡೀತೆ ಅಂದ್ಬಿಟ್ಟು ನಾವು ಇದ್ರ ಸರಿ ಹೊಸ್ದಾಗಿ ಬಂದಿರೋದ್ರಿಂದ ಸರ್ ಇದನ್ನು ಯೂಸ್ ಮಾಡ್ತೀವಿ. FRP ಯೂಸ್ ಮಾಡ್ತಾ ಇಲ್ಲಿ ಕೊಟ್ಟಿದ್ದಾರಲ್ಲ ಇದು. ಓಕೆ, ಸೂಪರ್ ಸರ್. ಬನ್ನಿ ಸರ್, ಒಳಗಡೆ ಹೋಗ್ಬಿಡೋಣ. ಸೊ ಇಲ್ಲಿ 2 BHK ಅಲ್ವಾ ಸರ್ ಇದು? 2 BHK ಸರ್. ಫಸ್ಟು ನಮಗೆ ಡೋರ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಸರ್. ಯಾವ ಡೋರು, ಏನು, ಯಾವ ಇದರಿಂದ ಮಾಡಿರುವಂಥದ್ದು ಇದು ಸರ್? ಇದು ನಾವು ಸರ್ ಮುಂಚೆ ಸರ್ ಈ ಫ್ರೇಮ್ ಏನಿದೆ ಸರ್, ಇದು ಗಾನಾಟೀಕ್ ಸರ್. ಗಾನಾಟೀಕ್? ಓಕೆ ಓಕೆ. ಇದು ಸರ್ ರೆಡಿ ಡೋರ್ ಸರ್, ನಾವು
ಅಂಡ್ ಇಲ್ಲೂ ಕೂಡ ನೀವು ಗ್ರಾನೈಟ್ ಇಂದ ಬಾರ್ಡರ್ ಅನ್ನ ಕೊಟ್ಟಿದ್ದೀರ ಅವ್ರ ಅಂಡ್ ಅಲ್ಲಿ ಪಾರ್ಕಿಂಗ್ ಅಲ್ಲಿ ಮಾಡಿರುವಂತ ಸೇಮ್ ಕ್ಲಾಡಿಂಗ್ ಅನ್ನ ಇಲ್ಲಿ ಕಂಟಿನ್ಯೂ ಮಾಡಿ. ಸೊ ಇಲ್ಲೊಂದು ವಿಂಡೋಸ್ ಕೊಟ್ಬಿಟ್ಟಿದ್ದೀರಾ? ಹೌದು, ಚಿಕ್ಕದ ವಿಂಡೋ ಅಲ್ವಾ ಇದು? ಓಪನ್ ಆಗುತ್ತೆ ಇದು? ಓಪನ್ ಆಗುತ್ತೆ. ಓಕೆ, ಡನ್, ಮುಂದೆ ಹೋಗ್ಬಿಡೋಣ ಸರ್ ಇವಾಗ. ಓಕೆ ಸರ್. ಇಲ್ಲಿ ಹಾಲು ಏನು ಸೈಜ್ ಬರ್ತಾ ಇದೆ ಸರ್? ಹಾಲು ಬಂದು ಸರ್ ನಿಮಗೆ ಹಿಂಗೆ 12 ಬರುತ್ತೆ ಸರ್. ಇದು ಲೆಂತ್ ಜಾಸ್ತಿ ಬರುತ್ತೆ ಸರ್. ಉದ್ದ ಇದೆ ಅಲ್ವಾ? ಹೌದು ಸರ್, ಉದ್ದ ಲೆಂತ್ ಜಾಸ್ತಿ. ಅಗಲ ಬಂದು 12 ಫೀಟ್ ಇದೆ. 12 ಫೀಟ್ ಬರುತ್ತೆ. ಉದ್ದ ಒಂದು ಎಷ್ಟು ಇರ್ಬೋದು ಸರ್? 18 ವರೆಗೂ ಬರುತ್ತೆ ಸರ್. 18 ಫೀಟ್ವರೆಗೂ ಬರ್ತಾ ಇದೆಯಾ? ಅಂಡ್ ಇಲ್ಲಿ ಯೂಸ್ ಮಾಡಿರೋ ಟೈಲ್ಸ್ ಬಗ್ಗೆ ಹೇಳಿ ಸರ್. ಇಲ್ಲೂ 50 ರುಪೀಸ್ ಸ್ಟೈಲ್ ಯೂಸ್ ಮಾಡಿದೀವಿ ನಾವು. 2x4 ಅಲ್ವಾ ಇದು? ಹೌದು, 2x4 ಯೂಸ್ ಮಾಡಿರ್ತೀವಿ ಸರ್. 50 ರುಪೀಸ್ದು? ಹೌದು ಸರ್. ಸೊ ಇಲ್ಲಿ ಆಫೀಸ್ ಸೆಟಪ್ ಮಾಡ್ಕೊಂಡಿದ್ದಾರೆ, ಇದು ಕಮರ್ಷಿಯಲಿ ಯೂಸ್ ಮಾಡ್ತಾ ಇದೆ. ಹಾಂ ಸರ್. ಓಕೆ, ಬನ್ನಿ ಸರ್, ಮೊದಲಾಗಿ ದೇವ್ರ ಮನೆ ಸ್ವಲ್ಪ ನೋಡ್ಬಿಡೋಣ ಹಾಗೆ. ಓಕೆ ಸರ್. ಸರ್ ಇಲ್ಲಿ ಯೂಸ್ ಮಾಡಿರೋ ಡೋರ್ ಮತ್ತೆ ಫ್ರೇಮ್ ಬಗ್ಗೆ ಹೇಳಿ. ಡೋರ್ ಸೇಮ್ ಸರ್, ನಾವು ನಮ್ಮ ಸ್ಕೋಪ್ ಅಲ್ಲಿ ಏನಿರುತ್ತೆ ಸರ್, ನಾವು ಅಗ್ರಿಮೆಂಟ್ ಅಲ್ಲಿ ಏನು ಮಾಡಿರ್ತೀವಿ ಸರ್, ಅದೇ 16,000 ರುಪೀಸ್ ಅಲ್ಲಿ ಸರ್ ಇದು ಮಾಡ್ಕೊಟ್ಟಿ. 16,000 ಅಲ್ಲಿ ಆಗಿರುವಂತಹ ಇದು ಸರ್. ಮೇನ್ ಡೋರ್ ಏನು ಕಾಸ್ಟ್ ಆಯ್ತು? ಮೇನ್ ಡೋರ್ ವಿತ್ ಮೇನ್ ಡೋರ್ ಸರ್ 20,000 ನಾವು ಕೊಟ್ಟಿರ್ತೀವಿ ಸರ್. ಓಕೆ, 20,000 ಪ್ಲಸ್ ಒನ್ 2,000 ಅಡಿಷನಲ್ ಆಗಿದೆ ಸರ್. ಅಡಿಷನಲ್ ಆಗಿದೆಯಾ? ಓಕೆ. ದೇವ್ರ ಮನೆ ಏನು ಸೈಜ್ ಬರ್ತಾ ಇದೆ ಸರ್? ದೇವ್ರ ಮನೆ ಬಂದು ಸರ್ ನಿಮ್ಗೆ 4x4.5 ಬರ್ತಿದೆ ಸರ್. 4x4.5 ಬರ್ತಾ ಇದೆ. ಇಲ್ಲಿ ಯೂಸ್ ಮಾಡಿರೋ ಟೈಲ್ಸ್ ಬಗ್ಗೆ ಹೇಳಿ ಸ್ವಲ್ಪ ಸರ್. ಇದು ಟೈಲ್ಸ್ ಸರ್ 50 ರುಪೀಸ್ ಟೈಲ್. ನಾವೇನು ನಾವು ಕೊಟ್ಟಿರ್ತೀವಿ ಸರ್ ಅಗ್ರಿಮೆಂಟ್ ಅಲ್ಲಿ ಏನಿದೆ ಸೇಮ್ ಈ ಬಿಲ್ಡಿಂಗ್ಗೆ ಸರ್ ಕಂಪ್ಲೀಟ್ 50 ರುಪೀಸ್ ನಾವು ಯೂಸ್ ಮಾಡಿರುವಂಥದ್ದು. ಅಂಡ್ ಈ ಗ್ರಾನೈಟ್ ಕಟ್ಟೆ ಮಾಡ್ಕೊಟ್ಟಿದ್ರಲ್ಲ, ಗ್ರಾನೈಟ್ ಕಟ್ಟೆ ಅಂದ್ರೆ ಸರ್ ಇದು ಅಡಿಷನಲ್ ಸರ್ ನಾವು ಸ್ಟೇರ್ ಕೇಸ್ ತಂದಿರೋದು ಮಿಕ್ಕಿರೋದ್ರಿಂದ ಸರ್ ಇದರಲ್ಲೇ ಮಾಡ್ಕೊಟ್ಟಿದ್ದೀವಿ. ಓಕೆ, ನೀವೇ ಮಾಡಿರೋದಲ್ಲ? ನಾವೇ ಮಾಡ್ಕೊಟ್ಟಿರೋದು. ಓಕೆ, ತುಂಬ ಡಿಸೈನ್ ಆಗಿ ಚೆನ್ನಾಗಿ ಮಾಡಿದ್ದೀರ ಸರ್ ಇದು ಆ್ಯಕ್ಚುಲಿ. ಓಕೆ, ಸೂಪರ್. ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ? ಕಿಚನ್ ಸರ್. ಕಿಚನ್ಗೆ ಹೋಗ್ಬಿಡೋಣ ಸರ್. ಹಾಗೆ ಓಕೆ, ಕಿಚನ್ ಎಷ್ಟು ಬರ್ತಾ ಇದೆ ಸರ್? ಯಾವ ಏರಿಯಾ ಇದೆ ಸರ್? ನಿಮಗೆ ಸರ್ ಈ ಎಂಟ್ರೆನ್ಸ್ ಬಂದು ಸರ್ ನಿಮಗೆ 6 ಫೀಟ್ ಇದೆ. 6 ಫೀಟ್? ಹೌದು ಸರ್. ಹಿಂಗೆ ಒಳಗಡೆ ಬರ್ತಾ ಸರ್ 10 ಫೀಟ್ ಬರುತ್ತೆ. ಓಕೆ ಓಕೆ. ಓ, ನೀವು ಕಂಪ್ಲೀಟಾಗಿ 10 ಬರುತ್ತೆ ಸರ್, ಒಳಗಡೆ ನಿಮ್ಗೆ 6 ಫೀಟ್ ಸಿಗ್ತಾ ಇದೆ ಅಲ್ವಾ? ಹಿಂಗೆ ಉದ್ದ ಎಷ್ಟು ಬರ್ಬೋದು ಇದು ಒಂದು ಸರ್? ಈ ಲೆಂತ್ ಬಂದು ಸರ್ ನಿಮಗೆ 15 ಫೀಟ್ ಬರುತ್ತೆ ಸರ್. 15 ಫೀಟ್ ಸಿಗ್ತಾ ಇದೆ. ಹೌದು ಸರ್. ಅಂಡ್ ಇಲ್ಲಿ ಮೇಲೆ ಹಾಕಿರುವಂತ ಇದು ಬಗ್ಗೆ ಹೇಳಿ, ಕಲ್ ಬಗ್ಗೆ ಹೇಳಿ ಸರ್. ಇಲ್ಲಿ ಬಂದು ಸರ್ ನಾವು ಹಾಸನ್ ಗ್ರೀನ್ ಅಂತ ಹೇಳ್ತೀವಿ ಸರ್ ಇದಕ್ಕೆ. ಹಾಸನ್ ಗ್ರೀನ್ ಇದು ಸರ್? ಓಕೆ ಸರ್. ಇಷ್ಟಪ್ಪ ಇಷ್ಟಪ್ಪ ಬರುತ್ತಾ ಇದೆ? ಹೌದು ಸರ್. 40 mm? 40 mm ಇದೆ ಸರ್. ಓಕೆ ಓಕೆ ಓಕೆ. ಕಂಪ್ಲೀಟ್ ಆಗಿ ಹಾಕೊಟ್ಟಿದ್ದೀರಾ ಸರ್. ಅಂಡ್ ಇದು ಗ್ರಾನೈಟ್ ಇದೆ? ಗ್ರಾನೈಟ್ ಸರ್, ಜಾಯಿಂಟ್ ಸಿಂಕ್ ಸರ್. ಜಾಯಿಂಟ್ ಸಿಂಕ್ ಅಂತ ಹೇಳ್ತಾರೆ ಇದು ಸರ್. ಇವಾಗ ಇಲ್ಲಿ ಕ್ವಾರ್ಡ್ಸ್ ಬರುತ್ತೆ, ಬೇರೆ ಬರುತ್ತೆ, ಹಾಕೊಡ್ತೀರಾ ಅದೆಲ್ಲ? ಹಾಕೊಡ್ತೀವಿ. ಡಿಪೆಂಡ್ಸ್ ಅಲ್ವಾ? ಅವ್ರಿಗೆ ಯಾವ್ದು ಬೇಕೋ ಅದು. ಹೌದು ಸರ್. ಓಕೆ, ಸೂಪರ್ ಸರ್. ಅಂಡ್ ಇದ್ರ ಮೇಲ್ಗಡೆ ಯೂಸ್ ಮಾಡಿರೋ ಟೈಲ್ಸ್ ಬಗ್ಗೆ ಹೇಳಿ ಸರ್. ಇದು 35 ರುಪೀಸ್ ಟೈಲ್ ಯೂಸ್ ಮಾಡಿದ್ದೀವಿ ಸರ್. ಅಪ್ ಟು 5 ಫೀಟ್ ಹಾಕಿದ್ದೀರಲ್ವ? ಇದು 5 ಫೀಟಾ 4 ಫೀಟ್ ಸರ್? 4 ಫೀಟ್ವರೆಗೆ ಹಾಕಿರ್ತೀವಿ ಸರ್. ಓಕೆ, ಸೂಪರ್. ಬನ್ನಿ ಸರ್, ಮುಂದೆ ಹೋಗ್ಬಿಡೋಣ ಹಾಗೆ. ಇಲ್ಲಿ ಸರ್ ಯುಟಿಲಿಟಿ, ಯುಟಿಲಿಟಿಗೆ ಹೋಗೋದಕ್ಕೆ ಇದೇನು ಡೋರ್ ಸರ್ ಇದು? ಇಲ್ಲಿ ಹಾಕಿರ್ಬೋದು ಪ್ರೈಮರ್ ಕೋಟೆಡ್ ಡೋರ್ ಸರ್. ಓಕೆ, ಇದು ಕಂಪ್ಲೀಟ್ ಯುಟಿಲಿಟಿ ಏರಿಯಾ ಅಲ್ವಾ? ಇಲ್ಲಿ ಮಾಮೂಲಿ ಟ್ಯಾಪು ಆ್ಯಂಡ್ ಇದು ವಾಷಿಂಗ್ ಮಿಷಿನ್ಗೆ ಇಡೋದಕ್ಕೆ ಟ್ಯಾಪು. ಸೆಟ್ ಬ್ಯಾಕ್ ಎಷ್ಟಿದೆ ಸರ್ ಇದು? ಸರ್ ಇದು ಕ್ರಾಸ್ ಇರೋದ್ರಿಂದ ಸೈಟ್ ಸರ್, ಇಲ್ಲೊಂದು 3 ಫೀಟ್ ಬರುತ್ತೆ ಸರ್. ಹೋಗ್ತಾ ಹೋಗಿ ಸರ್ 1.5 ಬರುತ್ತೆ. 1.5 ವರೆಗೆ ಎಂಡ್ ಆಗುತ್ತೆ ಅದು ಅಲ್ವಾ? ಇವೆಲ್ಲ ಸಿವೇಜ್ದು. ಹೌದು ಇದು. ಆ್ಯಂಡ್ ಇಲ್ಲಿ ಪ್ಲಂಬಿಂಗ್ ಎಲ್ಲ ಯಾವ ಕಂಪ್ನಿದು ಇದನ್ನು ಯೂಸ್ ಮಾಡಿದ್ರು? ಸುಪ್ರೀಮ್ದ ಯೂಸ್ ಮಾಡಿರ್ತೀವಿ ಸರ್. ಆಶೀರ್ವಾದ ಯೂಸ್ ಮಾಡಿದೆ. ಆ್ಯಂಡ್ ಇನ್ನೊಂದು ಕ್ವಶನ್ ಸರ್, ಇಲ್ಲಿ ಫುಲ್ ಕಂಪ್ಲೀಟ್ ಆಗಿ ಸೇಫ್ಟಿ ಗ್ರಿಲ್ ಎಲ್ಲ ಹಾಕ್ಬಿಟ್ಟಿದ್ದೀರಾ? ಹೌದು ಸರ್. ಇದು ನಿಮ್ಮ ಸ್ಕೋಪ್ ಬರುತ್ತಾ ಓನರ್ ಸ್ಕೋಪ್ ಬರುತ್ತೆ? ಓನರ್ ಸ್ಕೋಪ್ ಬರುತ್ತೆ ಸರ್. ನಮ್ಮ ಕಡೆ ಫ್ಯಾಬ್ರಿಕೇಶನ್ ಕೇಳಿ ಮಾಡಿಸ್ಕೊಟ್ಟಿರ್ತೀವಿ ಸರ್. ಓಕೆ, ಬಟ್ ನೀವು ಮಾಡ್ಕೊಡ್ತೀರಾ ಕಂಪ್ಲೀಟ್ ಆಗಿ ಎಲ್ಲ ಮಾಡ್ಕೊಡ್ತೀರಾ? ಓಕೆ, ಸೂಪರ್ ಸರ್. ಬನ್ನಿ ಹಾಗೆ ಮುಂದೆ ನೋಡ್ಕೊಂಡು ಹೋಗ್ಬಿಡೋಣ. ಓಕೆ, ಸೊ ಇಲ್ಲಿಂದ ಇಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟ್ ರೂಮ್ ನೋಡ್ಕೊಂಡು ಬಂದ್ಬಿಡೋಣ ಆ ಕಡೆ. ಓಕೆ ಸರ್. ಸೊ ಇದೇನು ಡೋರ್ ಇದು? ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸರ್. ಇದು ಪ್ರೈಮರ್ ಕೋಟೆಡ್ ಡೋರ್. ಪ್ರೈಮರ್ ಕೋಟೆಡ್ ಡೋರ್ ಅಂತಾನೆ? ಎಷ್ಟಾಗುತ್ತೆ ಸರ್ ಈ ಥರ ಡೋರ್ಗಳು? ಸರ್ ನಮಗೆ 3,000 ಸಿಗುತ್ತೆ ಸರ್. 3,000 ಸಿಗ್ಬಿಡುತ್ತಾ? ಇದು ಸಾಲ್ ಉಡ್ಡ ಇದು? ಹೌದು ಸರ್. ಫ್ರೇಮ್ಸ್ ಎಲ್ಲ ಫ್ರೇಮ್ ಎಲ್ಲ ರೆಡ್ ಸಾಲ್ ಸರ್? ರೆಡ್ ಸಾಲು. ಈ ರೂಮ್ ಎಷ್ಟು ದೊಡ್ಡದಿದೆ ಸರ್ ಇದು? ಸರ್ ನಿಮಗೆ ಇದು 12x12 ಬರುತ್ತೆ ಸರ್. 12x12 ಬರ್ತಾ ಇದೆ. ಹೊರಗಡೆ ಏನು ಟೈಲ್ಸ್ ಯೂಸ್ ಮಾಡಿದ್ರೆ ಅದನ್ನೇ ಯೂಸ್ ಮಾಡಿದ್ರೆ? ಸೂಪರ್ ಸರ್. ವಿಂಡೋ ದೊಡ್ಡದಿದೆ ಹೇಳಿ ಸರ್ ಇದ್ರ ಬಗ್ಗೆ? ಸರ್ ವಿಂಡೋ 4 ಫೀಟ್ ವಿಂಡೋ ಇಟ್ಟಿರ್ತೀವಿ ಸರ್. ಮತ್ತೆ ಎರಡು ಸೈಡ್ ಇಟ್ಟಿದ್ದೀವಿ ಸರ್. ಓನರ್ ನಮಗೆ ಮೇಲ್ಗಡೆ ವೆಂಟಿಲೇಟರ್ ಬೇಕು ಅಂತ ಸರ್, ಅದು ಎಕ್ಸ್ಟ್ರಾ ಮಾಡಿಸ್ಕೊಂಡಿದೆ. ಅದು ವೆಂಟಿಲೇಟರ್ ಅಲ್ವಾ? ಅದು ಮೇಲ್ಗಡೆ ಎಕ್ಸ್ಟ್ರಾ ಮಾಡಿರೋದು? ಎಕ್ಸ್ಟ್ರಾ ಮಾಡಿರೋದು ಸರ್. ಓಕೆ, ಅಲ್ಲೂ ಕೂಡ ನಿಮ್ಮದೇ ಕಂಪ್ನಿದು UPVC ದೆ? ಹೌದು ಸರ್, ಹಾಕಿದ್ದೀರಾ ಕೈಟ್ಸ್ ಕಡೆಯಿಂದ? ಕೈಟ್ಸ್ ಕಡೆಯಿಂದ. ಓಕೆ, ಸೊ ಇದು 2.5 ಟ್ರ್ಯಾಕ್ ಅಲ್ವಾ ಇದು? ಹೌದು ಸರ್, 2.5 ಟ್ರ್ಯಾಕ್ ಸರ್. ಓಕೆ ಸರ್, ಇದು UPVC ಏನು ಬೆನಿಫಿಟ್ ಅಂತ ಹೇಳ್ತೀರಾ? ಅಲ್ಯೂಮಿನಿಯಂ ಬದಲು ಚೆನ್ನಾಗಿರುತ್ತೆ ಅಂತ ಸರ್? UPVC ನಮ್ಗೆ ವುಡ್ಗಿಂತ ಚೆನ್ನಾಗಿ ಬರುತ್ತೆ ಸರ್. ಯಾಕೆಂದರೆ ಸರ್ ವುಡ್ ಏನಾಗುತ್ತೆ ಅಂದರೆ ಪೇಂಟಿಂಗ್ ಮಾಡ್ತಾ ಇರಬೇಕು, ಮಳೆಗಾಲ ಬಂತು ಅಂದರೆ ಸರ್ ಅದೆಲ್ಲ ಏನು ಬೆಂಡ್ ಆಗ್ತಾ ಇರುತ್ತೆ. ಓಕೆ, ಮತ್ತು ಲಾಕ್ ಒಳಗಡೆ ಸರ್ ನಮಗೆ ಲಾಕ್ ಆಗ್ತಿರಲ್ಲ, ಅದರಿಂದ ಸರ್ ಇದು UPVC ವಿಂಡೋ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ಸರ್ ನಾವು ಯೂಸ್ ಮಾಡ್ಬೋದು. ಕಾಸ್ಟ್ ವೈಸ್? ಕಾಸ್ಟ್ ವೈಸ್ ಸರ್ ನಮಗೆ ವುಡ್ಡಲ್ಲಿ ಹೋದ್ರೆ ಸರ್ 1,400 ಬೀಳುತ್ತೆ. ನಮಗೆ ಸರ್ ಇಲ್ಲಿ 425 ಅಥವಾ 450 ಒಳಗೆ ಮುಗಿದೋಗುತ್ತೆ. ಹಾಫ್ ರೇಟಲ್ಲಿ ಆಗುತ್ತೆ? ಹೌದು ಸರ್. ಸೂಪರ್ ಸರ್, ಬನ್ನಿ ಸರ್, ಮುಂದೆ ಹೋಗ್ಬೋದು ಹಾಗೆ. ಓಕೆ, ಸೊ ಈ ರೂಮ್ ಎಷ್ಟು ಬರ್ತಾ?
ಸರ್ ನಿಮಗೆ ಇದೊಂದು ಸ್ವಲ್ಪ ಆರು ರೂಮ್ಕಿಂತ ಸ್ವಲ್ಪ ದುಡ್ಡು ಬರುತ್ತೆ. ಓಕೆ ನಿಮಗೆ ಸರ್ ಇದು ಹಿಂಗೆ 12 ಫೀಟ್ ಬರುತ್ತೆ ಸರ್. ಹ್ಞೂ 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 ಹಿಂಗೆ ಸೇಮ್ 12 ಫೀಟೇ ಬರುತ್ತೆ ಸರ್. 12 ಫೀಟ್ 13 ಬರುತ್ತೆ ಸರ್. ಓಕೆ ಇದು ಅಟ್ಯಾಚ್ ವಾಶ್ರೂಮ್ ಇದೆ. ವಾಶ್ರೂಮ್ ಇದೆ ಸರ್. ಬಂದು ನೋಡ್ಕೊಂಬಂದ್ಬಿಡೋಣ ಸರ್. ಇದು 4x7 ಇದೆ ಸರ್. 7x4 ಹೌದು ಸರ್. ಇದು ಕೆಳಗಡೆ ಹಾಕಿರೋದು ಆ್ಯಂಟಿ ಸ್ಕಿಡ್ ಇದೆ. ಹೌದು ಸರ್, ಆ್ಯಂಟಿ ಸ್ಕಿಡ್ ಇದೆ. ಟೈಲ್ ಯೂಸ್ ಮಾಡಿರ್ತೀವಿ. ಎಷ್ಟು ಕಾಸ್ಟ್ ಇರ್ಬೋದು ಸರ್ ಇವೆಲ್ಲ ಟೈಲ್ಸ್ಗಳೆಲ್ಲ? ಸರ್ ಇದೆಲ್ಲ 35 ರುಪೀಸ್ ಸರ್ ಟೈಲು. ಹಾಂ ಹಾಂ ಹಾಂ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರುವಂತಹ ಇದು ಫಿಟ್ಟಿಂಗ್ಸ್ಗಳೆಲ್ಲ ಯಾವ ಕಂಪ್ನಿ ಸರ್? ಇವೆಲ್ಲ ಸರ್ ಜಾಗ್ವಾರ್ ಯೂಸ್ ಮಾಡಿದ್ದೀವಿ. ಓಕೆ. ಕಮೋಡ್ ಬೇರೆ ಸರ್, ಓನರ್ ಯಾವುದು ಆಯ್ಕೆ ಮಾಡಿದ್ರೆ ಸರ್ ನಾವು ಅದು ನಮ್ಮ ಸ್ಕೋಪ್ಗಿಂತ ಓಕೆ ಜಾಸ್ತಿ ಹೋಗ್ಬಾರ್ದು ಅಂದ್ಬಿಟ್ಟು ಸರ್. ಓಕೆ, ಟೆಸಾದು ಯೂಸ್ ಮಾಡಿದ್ದಾರೆ. ಸೊ ಈ ಕಡೆ ಎಲ್ಲ ಈ ಡೈವರ್ಟರ್ ಯೂಸ್ ಮಾಡಿದ್ದಾರೆ ಕಂಪ್ಲೀಟ್ ಆಗಿ ಸರ್. ಜಾಗ್ವಾರ್ದು ಯೂಸ್ ಮಾಡಿ ಜಾಗ್ವಾರ್ದು. ಆ್ಯಂಡ್ ಇಲ್ಲಿ ಫೈನಲ್ ಆಗಿ ಇಲ್ಲೊಂದು ವಾಶ್ ಮೆಷಿನ್ ಕೂಡ ಮಾಡ್ಕೊಡ್ತೀವಿ. ಎರಡು ವರ್ಷ ಹಾಕ್ಕೊಟ್ಟಿರಿ. ಸೊ ಬನ್ನಿ ಸರ್, ಹೋಗ್ಬಿಡೋಣ. ನೆಕ್ಸ್ಟ್ ಹೋಗ್ಬಿಡಿ. ಸೊ ಇಲ್ಲೊಂದು ಕಾಮನ್ ವಾಶ್ರೂಮ್ ಇದೆ ಅಲ್ವಾ? ಹೌದು ಸರ್. ಅದನ್ನು ಕವರ್ ಮಾಡ್ಕೊಂಡು ಬಂದ್ಬಿಡೋಣ. ಸೊ ಇಲ್ಲೊಂದು ಇದು ಮಾಡಿದ್ದೀರಾ ಎಂಟ್ರಿಲಿ ಸರ್? ಹಾಲಲ್ಲಿ ಕೂತ್ಕೊಂಡಿರಬೇಕಾದ್ರೆ ಸರ್ ಹ್ಯಾಂಡ್ ವಾಶ್ ಮಾಡ್ಬೇಕಂದ್ರೆ ಸರ್. ಓಕೆ, ಚೆನ್ನಾಗಿದೆ ಸರ್. ಅದಾಕಿರೋ ಸರ್, ಅದಾಕಿರೋ ಸರ್. ಸೊ ಇದು ಏನ್ ಡೋರ್ ಸರ್? ಇದು ಸರ್ ಇದು WPC ಸರ್. WPC ಡೋರ್, ವಾಟರ್ ಪ್ರೂಫ್ ಅಲ್ವಾ ಇದು? ವಾಟರ್ ಪ್ರೂಫ್ ಸರ್. ಸೊ ಇದು ವಿತ್ ಶಟರ್ ಸರ್. ಸೊ ಇದು WPC ಇದೆ ಸರ್. ಓಹ್, ಚೆನ್ನಾಗಿದೆ. ವೀಕ್ಷಕರೇ, ಬಾತ್ರೂಮ್ಗೆ ಈ ಥರದ್ದು ಹಾಕಿಸಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈ ವಾಶ್ರೂಮ್ ದೊಡ್ಡದಾಗಿದೆ ಸರ್, ಎಷ್ಟಿದೆ ಸೈಜು? ಸರ್ ಇದು ಸೇಮ್ 4.5 ಬರುತ್ತೆ ಸರ್. 4.5x7 ಬರುತ್ತೆ. 4.5x7 ಬರ್ತಾ ಇದೆಯಾ? ಓಕೆ. ಸೊ ಇಲ್ಲೂ ಕೂಡ ಸೇಮ್ ಎಲ್ಲ ಜಾಗ್ವಾರ್ದ ಫಿಟ್ಟಿಂಗ್ಸ್ ಎಲ್ಲ ಯೂಸ್ ಮಾಡಿದ್ದೀರಾ? ಹೌದು ಸರ್, ಜಾಗ್ವಾರ್ ಫಿಟ್ಟಿಂಗ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಅಪ್ ಟು 7 ಫೀಟ್ ವರೆಗೆ ಟೈಲ್ಸ್ ಹಾಕಿದ್ದೀರಾ? ಹೌದು ಸರ್. ಈ ಟೈಲ್ಸ್ಗಳು ಎಷ್ಟು? 40 ರೂಪಾಯಿ ಅಂದ್ರೆ ಸರ್ ಇದು? 40 ರುಪೀಸ್. ಇದು 40 ರುಪೀಸ್. ಓಕೆ, ಟೆಸ್ಸದ್ದು ಇದನ್ನು ಯೂಸ್ ಮಾಡಿರುವಂಥದ್ದು. ಸೂಪರ್ ಸರ್. ಓಕೆ, ಮೇಲೆ ಹೋಗ್ಬಿಡೋಣ ಸರ್. ಇವಾಗ ಬನ್ನಿ ಸರ್, ಅವ್ರಿಗೆ ಹೋಗ್ಬಿಡೋಣ. ಓಕೆ ಸರ್. ಓಕೆ ಸರ್, ಇದು ಸ್ಟೇರ್ ಕೇಸ್ ಏನು ಗ್ರಾನೈಟ್ ಅನ್ನು ಯೂಸ್ ಮಾಡಿರೋ ಸರ್? 65 ರುಪೀಸ್ ಸರ್ ಯೂಸ್ ಮಾಡಿದ್ದೀವಿ. 65 ರುಪೀಸ್ ನಂದಿತ್ತು ಸರ್. ಒನ್ ಅವರ್ 5 ರುಪೀಸ್ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಸರ್. ಓಕೆ, ಸೊ ಎಷ್ಟು ಅಗಲ ಇದೆ ಸರ್ ಇದು? 3 ಫೀಟ್ ಅಗಲ ಇದೆ. 3 ಫೀಟ್ ಅಗಲ ಇದೆ. ಓಕೆ, ಇಲ್ಲಿ ನೋಸಿಂಗ್ ಮಾಡಿದ್ದೀರಲ್ವಾ? ಹೌದು ಸರ್, ಎಡ್ಜ್ ಎಲ್ಲ ನೋಸಿಂಗ್ ಮಾಡಿರ್ತೀವಿ. ಓಕೆ, ಆ್ಯಂಡ್ ಇದು MS ರೈಲಿಂಗ್ಸ್? MS ರೈಲಿಂಗ್ಸ್ ಬರುತ್ತೆ ಸರ್. ಬನ್ನಿ ಸರ್, ಮುಂದೆ ಹೋಗ್ಬಿಡೋಣ. ಸೊ ಇದು ಫಸ್ಟ್ ಫ್ಲೋರ್? ಫಸ್ಟ್ ಫ್ಲೋರ್ ಸರ್. ಸೊ ಇಲ್ಲಿ ಫ್ರಂಟ್ ಏನು ಕ್ಲಾಡಿಂಗ್ ಮಾಡಿದ್ರೆ ಅಪ್ ಟು ರೂಪ್ ಲೆವೆಲ್ ಅವ್ರಿಗೆ ಮಾಡಿಬಿಟ್ಟಿದ್ದೀವಿ. 10 ಫೀಟ್ ವರೆಗೂ ಮಾಡಿರ್ತೀವಿ ಸರ್. ಓಕೆ, ಸೊ ಅಲ್ಲಿ ಕೆಳಗಡೆ ಏನು ನೋಡಿದ್ವಿ ಸೇಮ್ ಟೈಲ್ಸ್ ಅನ್ನು ಯೂಸ್ ಮಾಡಿ? ಸೇಮ್ ಟೈಲ್ಸ್ ಯೂಸ್ ಮಾಡಿರ್ತೀವಿ, ಸೇಮ್ ಗಾರ್ನೆಟ್ ಯೂಸ್ ಮಾಡಿರ್ತೀವಿ ಸರ್. ಓಕೆ ಸರ್, ಈ ಡೋರ್ ಬಗ್ಗೆ ಹೇಳಿ, ಫ್ರಂಟ್ ಡೋರ್ ಬಗ್ಗೆ. ಸೇಮ್ ಸರ್, ಇದು ಗಾರ್ನೆಟಿಕ್ ಫ್ರೇಮ್ ಸರ್. ಮತ್ತೆ ಸರ್ ನಿಮಗೆ ಶಟರ್ಸ್ ಬಂದು ಸರ್ ಓನರ್ ಡಿಸೈನ್ ಮಾಡಿ ಸರ್, ಕೆಳಗಡೆಕ್ಕಿಂತ ಡಿಫ್ರೆಂಟ್ ಆಗಿದೆ ಸರ್. ಚೆನ್ನಾಗಿದೆ ಇದು. ಇದು ಬಿಡಿಂಗ್ SS ಬಿಡಿಂಗ್ ಅಲ್ವಾ? SS ಬಿಡಿಂಗ್ ಸರ್. ಓಕೆ ಓಕೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸರ್. ಎಷ್ಟಾಗುತ್ತೆ ಸರ್ ಈ ಥರ ಡೋರ್ಗಳು? ಸರ್ ಇದಕ್ಕೆ ಸರ್ ನಮ್ಮ ಕೆಳಗಡೆಕ್ಕಿಂತ ಸರ್ 5000 ಎಕ್ಸ್ಟ್ರಾ ಆಗಿದೆ ಸರ್ ಇದು. ಓಹ್, ಟೋಟಲ್ ಆಗಿ ಎಷ್ಟಾಗಿರ್ಬೋದು ಸರ್? ಟೋಟಲ್ ನಿಮಗೆ 28 ವರೆಗೂ ಬಂದಿದೆ ಸರ್. 28,000 ವರೆಗೆ ಬರ್ತಾ ಇದೆ. ಓಕೆ ಸರ್, ಎಂಟ್ರಿ ಆಗ್ತಿದ್ದಂಗೆ ಹಾಲು. ಈ ಹಾಲ್ ಏನ್ ಸೈಜ್ ಬರ್ತಾ ಇದೆ ಸರ್? ಇಲ್ಲಿ 22 ಸರ್ 14 ಬರುತ್ತೆ ಸರ್. 22 22 ಬರುತ್ತೆ, 22 ಬರ್ತಾ ಇದೆ. ಆ್ಯಂಡ್ ಇದು ಕೂಡ ಸೇಮ್ ಕೆಳಗಡೆ ಹಾಕಿರುವಂತ ಟೈಲ್ಸ್ ಏನ ಸರ್? ಸ್ವಲ್ಪ ಚೇಂಜಸ್ ಇದೆ ಸರ್. ಇದು ಬಂದು ಸರ್ ಸೇಮ್ 50 ರುಪೀಸ್ ಅಲ್ಲಿ ನಮಗೆ ಸಿಗುತ್ತೆ. 50 ರೂಪಾಯಿಗೆ ಸಿಗುತ್ತಲ್ವಾ ಇದು? ಚೆನ್ನಾಗಿದೆ ಸರ್ ಇದು. ಓಕೆ ಬನ್ನಿ ಸರ್, ಹಾಗೆ ದೇವ್ರ ಮನೆ ನೋಡ್ಬಿಡೋಣ ಇಲ್ಲಿಂದನೇ ಸರ್. ಇದು ಇಲ್ಲಿ ದೇವ್ರ ಮನೆ ಶಟರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಎಷ್ಟು ಕಾಸ್ಟ್ ಆಯ್ತು ಸರ್ ಇದು? ಸರ್ ನಮಗೆ ಇದು 20,000 ವರೆಗೂ ಬಿದ್ದಿದೆ. 20,000 ವರೆಗೂ ಬಿದ್ದಿದೆ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ, ಗ್ಲಾಸ್ ಎಲ್ಲ ಇದೆ. ಓಕೆ ಸರ್, ಈ ದೇವ್ರ ಮನೆ ಏನು ಸೈಜ್ ಇದೆ ಸರ್ ಇದು? ಸರ್ ನಿಮಗೆ 4x4.5 ಇದೆ ಸರ್. 4x4.5 ಇದೆಯಾ? ಇಲ್ಲಿ ಮೇಲ್ಗಡೆ ಯೂಸ್ ಮಾಡಿರುವಂಥ ಟೈಲ್ಸ್ ಯಾವ್ದು ಸರ್ ಇದು? ಸೇಮ್ ಸರ್, ಏನು ನಾವು 50 ರುಪೀಸ್ ಬಿಟ್ಟು ಸರ್ ಜಾಸ್ತಿ ನಾವು ಹೋಗಿಲ್ಲ, ಎಲ್ಲ ಅದೇ ರೇಂಜ್ ಅಲ್ಲಿ, ಎಲ್ಲ 50 ರುಪೀಸ್ ರೇಂಜಲ್ಲಿ. ಓಕೆ, ಆ್ಯಂಡ್ ಬಟ್ ಇಲ್ಲಿ ಗೋಲ್ಡನ್ ಬೀಡಿಂಗ್ ಅನ್ನು ಹಾಕಿದ್ದೀರಾ? ಗೋಲ್ಡನ್ ಬೀಡಿಂಗ್ ಮಾತ್ರ ಸರ್ ಎಕ್ಸ್ಟ್ರಾ ಆಗುತ್ತೆ. ಒಂದು ಒಂದಕ್ಕೆ ಸರ್ ಒಂದು 150 ರುಪೀಸ್ ಆಗುತ್ತೆ ಸರ್. ಓಹ್, ಇದು ಒಂದು ರನ್ನಿಂಗ್ ಫೀಟ್ಗೆ 150 ರುಪೀಸ್ ಆಗುತ್ತೆ. ತುಂಬ ಚೆನ್ನಾಗಿದೆ ಸರ್ ಇದು. ಓಕೆ ಬನ್ನಿ ಸರ್, ಮುಂದೆ ಹೋಗ್ಬಿಡೋಣ. ಸೊ ಇಲ್ಲೂ ಕೂಡ ಇದು ಗ್ರಾನೈಟ್ ಕಟ್ ಎಲ್ಲ ನೀವೇ ಮಾಡಿರೋದು? ನಾವೇ ಮಾಡಿರೋದೆ ಸರ್. ಓಕೆ ಸೂಪರ್ ಸರ್, ಬನ್ನಿ ಸರ್. ಸೊ ಇಲ್ಲಿಂದ ಎಲ್ಲ ಹೋಗ್ತಾ ಇದೀವಿ, ರೂಮ್ಗೆ ಹೋಗ್ತಾ ಇದೀವಿ. ಕಿಚನ್ಗೆ ಹೋಗ್ಬೋದು, ಕಿಚನ್ ನೋಡ್ಕೊಂಬಂದು ಕಿಚನ್. ಓಕೆ, ಸೊ ಓಪನ್ ಕಿಚನ್ ಅಲ್ವಾ? ಓಪನ್ ಕಿಚನ್ ಸರ್. ಓಕೆ, ಸೊ ಕಿಚನ್ ಸೈಜ್ ಏನಿದೆ ಸರ್ ಇಲ್ಲಿ? ಸರ್ ನಿಮಗೆ ಕಿಚನ್ ಬಂದು ಸರ್ 12 ಅಡಿ ಬರುತ್ತೆ ಸರ್ ಲೆಂತ್. ಹಾಂ ಹಾಂ, ಹಿಂಗೆ ಬಂದು ಸರ್ ನಿಮಗೆ 8-10 ಅಡಿ ಬರುತ್ತೆ ಸರ್ ಲೆಂತ್. 10 ಅಡಿಗೆ 12 ಅಡಿ ಬರ್ತಾ ಇದೆಯಾ? ಸೊ ಇಲ್ಲಿ ಎರಡು ಕಡೆ ನೀವು ಕಟ್ಟೆ ಹಾಕೊಟ್ಟಿದ್ದೀರಾ? ಫಸ್ಟ್ ಇದು ಎಲ್ ಶೇಪಲ್ಲಿ ಒಂದು ಕಟ್ಟೆ ಮಾಡಿದ್ದೀರಾ? ಹೌದು ಸರ್. ಅಲ್ಲಿ ಕೆಳಗಡೆ ಇದೆಯಲ್ಲ ಇದು ತುಮಕೂರು ಹಾಸನ್ ಗ್ರೀನ್, ಹಾಸನ್ ಗ್ರೀನು ಅದೇ ಅಲ್ವಾ ಇದು? ಅದೇ ಸರ್. ಓಕೆ, ಇಲ್ಲಿ ಮಾಡಿದ್ದೀರಾ ಆ್ಯಂಡ್ ಇಲ್ಲೂ ಕೂಡ ಹಾಕೊಟ್ಟಿದ್ದೀರಾ? ಹೌದು ಸರ್. ಇದು ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ಹಾಕಿರೋದು? ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ಹಾಕೊಟ್ಟಿರೋದು. ಓಕೆ ಸರ್, ಸಜ್ಜೆನ ಮಾಡಿದ್ದೀರಾ ಇಲ್ಲಿ? ಸಜ್ಜೆನ ಮಾಡಿಲ್ಲ ಸರ್ ಇಲ್ಲಿ. ಓಕೆ, ಅವರೇ ಮುಂಚೆ ಸರ್ ನಮ್ಗೆ ಇಂಟೀರಿಯರ್ ಬರುತ್ತೆ ಅಂತ ಗೊತ್ತಾದ್ಮೇಲೆ ಸರ್ ಸಜ್ಜೆಗಳು ಇತ್ತೀಚೆಗೆ ಆಗ್ತಾ ಇರೋ? ಆಗ್ತಾ ಇಲ್ಲ ಅಲ್ವಾ? ಸೊ ಇಂಟೀರಿಯರ್ ಪ್ರಿಪೇರ್ ಮಾಡಲ್ಲ, ಸಜ್ಜೆ ಬೇಡ ಅಂತ ಹೇಳ್ತಾರೆ ಸರ್. ಓಕೆ, ಆ್ಯಂಡ್ ಇಲ್ಲೂ ಕೂಡ ನೀವು ವೆಂಟಿಲೇಟರ್ ಬಿಟ್ಟಿದ್ದೀವಿ, ಇದು ಕೊಟ್ಟು ಬಿಟ್ಟಿದ್ದೀರಾ ಕಿಚನಲ್ಲಿ ಅಲ್ವಾ, ಎಕ್ಸ್ಟ್ರಾ ಆಗಿ? ಓಕೆ ಸೂಪರ್ ಸರ್, ಬನ್ನಿ ಸರ್ ಮುಂದೆ.
ಇದು ಯುಟಿಲಿಟಿ ಏರಿಯಾನಾ? ಹೌದು ಸರ್. ಇದು ಡಬ್ಲ್ಯೂ ಪಿ ಸಿ ಡೋರಾ ಸರ್? ಇಲ್ಲ ಸರ್, ಪ್ರೈಮರ್ ಕೋಟೆಡ್. ಇದು ಪ್ರೈಮರ್ ಕೋಟೆಡ್ ಡೋರ್ ಆಯ್ತು. ಓಕೆ, ಬಟ್ ಡಬ್ಲ್ಯೂ ಪಿ ಸಿ ಬೆಸ್ಟ್ ಅಲ್ವಾ ಹಾಕಿದ್ರೆ ಮಳೆಗಳೆ ಹೊಡೆದ್ರೆ? ಸೇಫ್ಟಿಗೋಸ್ಕರ ನಾವು ಪ್ರೈಮರ್ ಕೋಟೆಡ್ ಹಾಕಿ, ಪ್ರೈಮರ್ ಕೋಟೆಡ್ ಹಾಕಿದ್ದೀರಾ. ಸೊ ಇಲ್ಲಿ ಯೂಸ್ ಮಾಡಿರೋ ಟೈಲ್ಸ್ ಯಾವ್ದು ಸರ್? ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹೌದು ಸರ್, ಪಾರ್ಕಿಂಗ್ ಟೈಲ್ಸ್ ಸರ್. 42 ರುಪೀಸ್ ಪ್ರೈಸ್ ಇದೆ ಸರ್. 42 ರುಪೀಸ್ ಆಗುತ್ತೆ ಇಲ್ಲಿ. ಅಂಡ್ ಇಲ್ಲೂ ಕೂಡ ಇದು ಸೇಫ್ಟಿ ಗ್ರಿಲ್. ಹೌದು ಸರ್. ಇದು ಕಸ್ಟಮರ್ ಇದರಲ್ಲಿ ಬರುತ್ತಲ್ವಾ ಇದು? ಹೌದು ಸರ್. ಓಕೆ, ಫೈನ್. ನಿಮ್ಗೆ ಇಲ್ಲಿ ಯುಟಿಲಿಟಿ ದೊಡ್ಡದು ಮಾಡಿರ್ತೀವಿ ಸರ್. ಓ, ತುಂಬ ದೊಡ್ಡದಿದೆ ಸರ್ ಯುಟಿಲಿಟಿ. ಕೆಳಗಡೆ ಏನು ಸೆಟ್ ಬ್ಯಾಕ್ ಬಿಟ್ಟಿದ್ದೀರಾ ಅಷ್ಟು ನೀವರಿಗೆ ಯುಟಿಲಿಟಿ ಮಾಡ್ಕೊಟ್ಬಿಟ್ಟಿದ್ದೀರ ಅಲ್ವಾ? ಹೌದು, ತುಂಬ ಚೆನ್ನಾಗಿದೆ ಸರ್. ಆ್ಯಂಡ್ ಇದೊಂದು ಸರ್, ಇಲ್ಲಿ ಗ್ಯಾಸ್ ಕನೆಕ್ಷನ್ಸ್ ಎಲ್ಲ ನೀವೇ ಇದು ಮಾಡ್ಕೊಟ್ಟಿರೋದಾ? ಓಕೆ. ಮತ್ತೆ ಇಲ್ಲೊಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದೀವಿ ಸರ್, ಒಂದು ಟ್ಯಾಪ್ ಇಟ್ಬಿಟ್ಟಿದ್ದೀರ, ಎಲೆಕ್ಟ್ರಿಕಲ್ ಪಾಯಿಂಟ್ ಬಿಟ್ಟಿದ್ದೀವಿ. ಓಕೆ, ಸೂಪರ್ ಸರ್. ಸರ್, ಇಲ್ಲಿಂದ ಇಲ್ಲಿ ಹೋಗ್ತಾ ಇದೀವಿ ನಾವು ಹಾಗೆ ಸರ್. ಬೆಡ್ರೂಮ್ಗೆ ಹೋಗ್ತಾ ಇದೀವಿ ಸರ್. ಓಕೆ, ಬೆಡ್ರೂಮ್ಗೆ ಹೋಗ್ತಾ ಇದೀವಿ. ಓಕೆ ಓಕೆ. ಸೊ ಈ ಕಡೆ ಒಂದು ಬೆಡ್ರೂಮ್ ಇದೆ ಅಲ್ವಾ? ಹೌದು ಸರ್. ಸೊ ಈ ಬೆಡ್ರೂಮ್ ಏನು ಸೈಜ್ ಇದೆ ಸರ್ ಇದು? ಸರ್, ಈ ಬೆಡ್ರೂಮ್ ಸರ್ 12 ಫೀಟ್ ಸರ್. ಸೇಮ್ ಕೆಳಗಡೆ ಏನು ಬರುತ್ತೆ ಸರ್, ರೂಮ್ ಸೇಮ್ ಬರುತ್ತೆ ಸರ್. ಸೇಮ್ ಇದು ಮಾಡಿದ್ದೀರ ಅಲ್ವಾ? ಇಲ್ಲೂ ಯೂಸ್ ಮಾಡಿರೋ ಡೋರ್ ಯಾವುದು ಸರ್? ಸರ್, ಇದು ಪ್ರೈಮರ್ ಕೋಟೆಡ್ ಡೋರ್ ಸರ್. ಪ್ರೈಮರ್ ಕೋಟೆಡ್ ಡೋರನ್ನೇ ಆಲ್ಮೋಸ್ಟ್ ಎಲ್ಲ ಕಡೆ ಪ್ರೈಮರ್ ಕೋಟೆಡ್ ಡೋರನ್ನೇ ಯೂಸ್ ಮಾಡಿದ್ದೀರ ಸರ್. ಎಷ್ಟು ಅಂದರೆ 12x11 ಬರ್ತಾ ಇದೆ ಇದು? 12 ಸರ್, ಇದು 12 ಬರ್ತಾ ಇದೆಯಾ? ಓಕೆ, ಸೂಪರ್ ಸರ್. ಓಕೆ, ಆ ಕಡೆ ಬಾಲ್ಕನಿ ಇದೆಯಾ? ಬಾಲ್ಕನಿ ಇದೆ ಸರ್. ಓಕೆ, ಸೊ ಇಲ್ಲಿ ಒಳಗಡೆ ಬಾಲ್ಕನಿ ಬರ್ತಾ ಇದೆ. ಓಕೆ, ಬನ್ನಿ ಸರ್, ಮುಂದೆ ಹೋಗ್ಬಿಡಿ. ಓಕೆ, ಸೊ ಹಾಗೆ ಇಲ್ಲಿ ಬಂದರೆ ಇಲ್ಲಿ ಕಾಮನ್ ವಾಶ್ರೂಮ್ ಇದೆಯಲ್ಲ? ಇಲ್ಲಿ ಕಾಮನ್ ವಾಶ್ರೂಮ್ ಇದೆ ಸರ್. ಓಕೆ, ಆ್ಯಂಡ್ ಇಲ್ಲೂ ಕೂಡ ಒಂದು ಇದು ಹ್ಯಾಂಡ್ ವಾಶನ್ನು ಇಲ್ಲಿ ಇದು ಮಾಡ್ಕೊಟ್ಬಿಟ್ಟಿದ್ದೀರ ಸರ್. ಅದವ್ರದ್ದಲ್ವ ಇದು? ಹೌದು ಸರ್. ಓಕೆ, ಸೊ ಇದು ಡಬ್ಲ್ಯೂ ಪಿ ಸಿ ಡೋರ ಸರ್? ಇದು ಡಬ್ಲ್ಯೂ ಪಿ ಸಿ ಡೋರ್ ಸರ್. ಓಕೆ ಸರ್, ಇದು ವಾಶ್ರೂಮ್ ತುಂಬ ದೊಡ್ಡದಾಗಿದೆ ಅಲ್ಲ ಸರ್, ಎಷ್ಟಿದೆ ಸೈಜ್ ಇದು ಸರ್? ನಿಮ್ಗೆ 4.5 ಕೆ ಸರ್, ನಮ್ಗೆ ಒಳಗಡೆ ಸರ್ ಎಕ್ಸ್ಟ್ರಾ ಬರುತ್ತೆ ಇದು. ಹಾಂ, ಓ, ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಜಾಗ ಸಿಗುತ್ತಲ್ಲ ನಮಗೆ? ಸೊ ಇಲ್ಲೆಲ್ಲ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಏನು ಸರ್? ಜಾಗ್ವಾರ್ ಯೂಸ್ ಮಾಡಿದ್ದೀವಿ ಸರ್. ಹಾಂ, ಇದು ಸರ್ ವಿಡ್ತ್ ಬಂದು 5 ಫೀಟ್ ಇದೆ ಸರ್, ಲೈನ್ ಬಂದು 8 ಫೀಟ್ ಇದೆ ಸರ್. 5x8 ಬರ್ತಾ ಇದೆ ಸರ್. ಮತ್ತೆ ಒಳಗಡೆ ಸರ್ ನಮಗೆ 2x2 ಅದು ಎಕ್ಸ್ಟ್ರಾ ಸಿಗುತ್ತೆ ಸರ್. ಇಲ್ಲೊಂದು ಚಿಕ್ಕದಾಗ ಜಾಗ ಸಿಗುತ್ತೆ, ಜಾಗ ಸಿಗ್ತಿದೆ ಸರ್. ಓಕೆ, ಚೆನ್ನಾಗಿದೆ. ಅಪ್ ಟು 7 ಫೀಟ್ ಹೈಟ್ಗೆ ಟೈಲ್ಸ್ ಅನ್ನ ಹಾಕ್ಬಿಟ್ಟಿದ್ದಾರೆ. ಸರ್, ಇವಾಗ ಇಲ್ಲಿ ಟೆರೆಸ್ ಹೋಗ್ತಾ ಇದೀವಿ? ಟೆರೆಸ್ ಹೋಗ್ತಾ ಇದೀವಿ ಸರ್. ಓಕೆ, ಸೇಮ್ ಗ್ರಾನೈಟ್ ಕಂಟಿನ್ಯೂ ಆಗಿದೆ ಸರ್. ಸ್ಟೇರ್ ಕೇಸ್ ಬರುತ್ತೆ ಸರ್, ಗ್ರಾನೈಟ್ ಇದೆ ಸರ್. ಸೊ ಇದು ಟೆರಸ್ ಅಲ್ವಾ? ಟೆರಸ್ ಅಲ್ಲಿ ರೂಮ್ ಮಾಡಿದ್ದೀರಾ? ಹೌದು ಸರ್. ಸೊ ನೀವು ಹೇಳಿದ್ದು ಇದೇ ಅಲ್ವಾ ಕಸ್ಟಮರ್ ಎಕ್ಸ್ಟ್ರಾ ಮಾಡಿಸ್ಕೊಂಡಿರೋದು? ಎಕ್ಸ್ಟ್ರಾ ಮಾಡಿಸ್ಕೊಂಡಿರೋದು ಸರ್. ಇದು ಏನು ಕಾಸ್ಟ್ ಆಯಿತು ಸರ್ ಎಕ್ಸ್ಟ್ರಾ? ಇದು ಒಂದು ಅಂದಾಜು ಎಷ್ಟು ಬಂದಿದೆ ಎಕ್ಸ್ಟ್ರಾ ಆಗಿ? 4.5 ಬಂದಿದೆ ಸರ್. ಇದು 4.5 ವರೆಗೂ ಬಂದಿದೆ ಸರ್. 4 ಲ್ಯಾಕ್ವರೆಗೆ ಎಕ್ಸ್ಟ್ರಾ ಆಗಿದೆಯಾ? ಎಕ್ಸ್ಟ್ರಾ ಆಗಿದೆ ಸರ್, ಈ ರೂಮ್ ಮಾಡೋದಕ್ಕೆ. ಹೌದು ಸರ್. ಓಕೆ ಸರ್, ಈ ರೂಮಲ್ಲಿ ಎಷ್ಟು ರೂಮ್ ಇದೆ, ಯಾವ ಥರ ಸರ್? ಹಾಲ್ ಮಾಡಿದ್ದೀವಿ ಸರ್, ಒಂದು ಕಿಚನ್ ಮಾಡಿದ್ದೀವಿ ಸರ್, ಚಿಕ್ಕದಾಗ ಒಂದು ಕಿಚನ್ ಮಾಡಿದ್ದೀವಿ ಸರ್. ಓಕೆ, ಜೊತೆಯಲ್ಲಿ ಸರ್ ಒಂದು ವಾಶ್ರೂಮ್ ಮಾಡಿದ್ದೀವಿ. ಸೊ ಇಲ್ಲಿ ಯಾರು ಇಲ್ಲ ಇವಾಗ? ಈಗ ಸರ್ ಅವರು ಯಾರು ಇಲ್ಲ ಸರ್. ಬಾಡಿಗೆ ಕೊಟ್ಬಿಟ್ಟಿದ್ದಾರೆ? ಬಾಡಿಗೆ ಕೊಟ್ಬಿಟ್ಟಿದ್ದಾರೆ ಸರ್. ಆಲ್ಮೋಸ್ಟ್ 3 ಫ್ಲೋರ್ ಬಾಡಿಗೆ ಕೊಟ್ಬಿಟ್ಟಿದ್ದಾರಲ್ವಾ? 3 ಫ್ಲೋರ್ ಬಾಡಿಗೆ. ಸೊ ರೆಂಟಲ್ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಸರ್. ಓಕೆ, ಸೂಪರ್ ಸರ್. ಎಷ್ಟು ಸ್ಕ್ವೇರ್ ಫೀಟ್ ಬರ್ಬೋದು ಆ ರೂಮ್ ಆ್ಯಕ್ಚುಲಿ? ಸರ್, ಹಿಂಗೆ 22x14 ಬರುತ್ತೆ ಸರ್. 22x14 ಬರುತ್ತೆ ಅಲ್ವಾ? ಅರೌಂಡ್ 400 ಸ್ಕ್ವೇರ್ ಫೀಟ್ ಬರ್ತಾ ಇದೆ. 450 ಅಂತಲೂ ಹೇಳ್ಬೋದು. ಹೌದಾ ಸರ್. ಓಕೆ, ಬನ್ನಿ ಸರ್, ಟೆರಸ್ಗೆ ಹೋಗ್ಬಿಡೋಣ ಹಾಗೆ. ಸೊ ಇಲ್ಲಿ ಟಿ ಆ್ಯಂಗಲ್ ಹಾಕಿದ್ದೀರಲ್ವಾ? ಟಿ ಆ್ಯಂಗಲ್ ಹಾಕೊಂಡಿದ್ದೀವಿ ಸರ್, ಬಟ್ಟೆ ಇದಕ್ಕೋಸ್ಕರ. ಹೌದು ಸರ್. ಮತ್ತೆ ಬಟ್ಟೆ ವಾಷಿಂಗ್ ಮಾಡೋಕ್ಕೆಲ್ಲ ಸರ್ ಇಲ್ಲಿ ಕುತ್ಕೊಂಡು ಮಾಡೋ ಥರ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರ ಅಲ್ವಾ? ಸಿದ್ಧ MSನಲ್ಲಿ ಒಂದು ಏಣಿ ಮಾಡಿದ್ದೀರ ಮೇಲ್ಗಡೆ. ಬನ್ನಿ ಮೇಲೆ ಹೋಗೋಣ. ಸೊ ಇದು ಹೆಡ್ ರೂಮ್ ಅಂತ ಹೇಳ್ಬೋದಲ್ವಾ? ಹೌದು ಸರ್. ಸರ್, ಇಲ್ಲಿ ನೀವು ವಾಟರ್ ಪ್ರೂಫಿಂಗ್ ಏನಾದರೂ ಮಾಡಿಸ್ತೀರಾ ಸರ್? ವಾಟರ್ ಪ್ರೂಫಿಂಗ್ ಡಾಕ್ಟರ್ ಫಿಕ್ಸ್ಡ್ ಹಾಕ್ಬಿಟ್ಟೆ ಸರ್, ನಾವು ಮಾಡಿರ್ತೀವಿ. ಇದೆಲ್ಲ ಡಾಕ್ಟರ್ ಫಿಕ್ಸ್ಡ್ ಹಾಕ್ಬಿಟ್ಟೆ ಮಾಡಿರೋದು? 12mm ಜಲ್ಲಿ ಮತ್ತು ವಾಟರ್ ಪ್ರೂಫಿಂಗ್ ಹಾಕ್ಬಿಟ್ಟು ಸರ್, ನಮ್ಮ ಮಡಿ ಹೇಳ್ದಿರ್ತೀವಿ ಸರ್. ಓಕೆ, ಆ್ಯಂಡ್ ಇದು ಇದು ಫಿಕ್ಸ್ ಮಾಡೋದಕ್ಕೆ, ವಾಟರ್ ಹೀಟರ್ ಫಿಕ್ಸ್ ಮಾಡೋದಕ್ಕೆ ನೀವು ಲೈನ್ ಎಲ್ಲ ಏನಾದರೂ ಬಿಟ್ಟಿರ್ತೀರಾ ಸರ್? ಲೈನ್ ನಾವು ತಗೊಂಡು ಸರ್ ಇಲ್ಲಿ ಪಕ್ಕದಲ್ಲಿ ಬಿಟ್ಟಿರ್ತೀವಿ. ಓಕೆ, ಇನ್ನು ಏನು ಅಡಿಷ್ನಲ್ ಆಗುತ್ತೆ ಸರ್, ಅದು ಓನರ್ಸ್ ಮಾಡಿಸ್ಕೊಂಡಿರ್ತಾರೆ. ಮಾಡಿಸ್ಕೊಂಡಿರ್ತಾರೆ ಅಲ್ವಾ? ಓಕೆ, ಆ್ಯಂಡ್ ಇಲ್ಲಿ ಎಷ್ಟು ಟ್ಯಾಂಕನ್ನು ಹಾಕೊಟ್ಟಿದ್ದೀವಿ? 2 ಟ್ಯಾಂಕ್ ಹಾಕೊಟ್ಟಿದ್ದೀವಿ ಸರ್. 1000 ನಮ್ಮ ಸ್ಕೋಪಲ್ಲಿ ಬರುತ್ತೆ ಸರ್. ಓಕೆ, ಇನ್ 1000 ಸರ್ ಓನರ್ ಇದಕ್ಕೆ ಅವರೇ ಹಾಕ್ಸ್ಕೊಂಡಿರೋದು ಎಕ್ಸ್ಟ್ರಾ ಅಲ್ವಾ ಇದು? ಹೌದು ಸರ್. ಓಕೆ, ಈ ಟ್ಯಾಂಕ್ ರೂಮ್ ಎಷ್ಟು ಅಗಲ ಬರ್ತಾ ಇದೆ ಇಲ್ಲಿ ಸರ್? ನಿಮ್ಗೆ 6x6 ಬರುತ್ತೆ ಸರ್. ಇದು 6x6 ದೊಡ್ಡದಾಗೆ ಇದೆ, ದೊಡ್ಡದಾಗೆ ಇದೆ ಸರ್. ಸ್ಟೋರ್ ರೂಮ್ ಥರ ಯೂಸ್ ಮಾಡ್ಕೋಬೋದು. ಓಕೆ ಸರ್, ಇದು ಪ್ಲಮ್ಮಿಂಗ್ ಐಟಮ್ಸ್ ಎಲ್ಲ ಯಾವ್ದು ಅಂತ ಹೇಳಿದ್ರಿ ಸರ್? ಆಶೀರ್ವಾದ ಸರ್ ಮತ್ತೆ ಸುಪ್ರೀಮ್ ಸರ್. ಆಶೀರ್ವಾದ ಮತ್ತೆ ಸುಪ್ರೀಮ್ ಅನ್ನ ಯೂಸ್ ಮಾಡಿರೋದು ನಾ ಯಾವ ರೀತಿ ಅಗ್ರಿಮೆಂಟಲ್ಲಿ ಯಾವುದಿದೆ ಸರ್, ಅದ್ರ ಪ್ರಕಾರ ನಾವು ಯೂಸ್ ಮಾಡಿರ್ತೀವಿ. ಯೂಸ್ ಮಾಡಿರ್ತೀರಾ? ಓಕೆ, ಸೂಪರ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ದಿನಕ್ಕೋರ್ ಮನೆ ನೋಡಿದ್ದೀರಾ? ಇದೇ ರೀತಿ ನಿಮ್ಮ ಕನಸಿನ ಮನೆ ಬೇಕು ಅಂದರೆ ನಮ್ಮ ಕೈಟ್ಸ್ ಕನ್ಸ್ಟ್ರಕ್ಷನ್ನ ಭೇಟಿ ಮಾಡಿ. ನಮಸ್ತೆ.